ನವೀನ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಫೈನ್ ಸರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಫಾರ್ ರಿಜಿಸ್ಟ್ರೇಷನ್ ಮೊದಲಿಗೆ ಈ ಕತೆ ಹುಟ್ಟಿದ್ದು ಹೇಗೆ ಈ ಕಾಸ್ಟಿಂಗ್ ಹೇಗೆ ನಡೀತು ಅದು ಹಾಂ ಸರ್ ಸರ್ ಇದು ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ನವೀನ್ ರಾವ್ ಯಾರು ಪ್ರೊಡ್ಯೂಸರ್ ಇದ್ದಾರೆ ನಾನು ಅವರು ಭಾಳ ಸ್ನೇಹಿತರು ಆಲ್ಮೋಸ್ಟ್ ಎಲ್ ಕೆ ಜಿಯಿಂದ ಫ್ರೆಂಡ್ಸು ಸೊ ಅವರು ನನ್ನ ಡಾಕ್ಯುಮೆಂಟ್ ಎಲ್ಲ ನೋಡಿದ್ದಾರೆ ಮುಂಚೆ ಮಾಡಿದ್ದೆಲ್ಲ ಸೊ ಒಂದು ಸಲ ಕಾಫಿ ಡೇ ಕರೆದ್ರು ಬಾ ಮೀಟ್ ಮಾಡೋಣ ನಾನು ತುಂಬ ದಿನ ಆಗಿತ್ತು ಇನ್ಫ್ಯಾಕ್ಟ್ ತುಂಬ ವರ್ಷಗಳಾಗಿತ್ತು ಮೀಟ್ ಮಾಡಿ ಸೊ ಕಾಫಿ ಡೇಯಲ್ಲಿ ಮೀಟ್ ಮಾಡೋ ಟೈಮಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು ನಾನು ಫಿಲ್ಮ್ ಮಾಡಕ್ಕೆ ಅಂತೀನಿ ಅಂದರು ಒಳ್ಳೇದಾಯಿತು ಮಾಡು ಆಲ್ ದ ಬೆಸ್ಟ್ ಅಂದರೆ ಇಲ್ಲ ಅದಕ್ಕೆ ನೀನು ಕರೆದಿರೋದು ಅಂದರು ಅಂದರೆ ಕಮರ್ಷಿಯಲ್ ಶೂಮ್ ಯಾವತ್ತೂ ಮಾಡಿಲ್ಲಪ್ಪ ನಾನು ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಸ್ ಮಾಡ್ತೀನಿ ಸಾಕು ಅಂತ ನಾನು ಹೇಳಿಲ್ಲ ಮಾಡು ಇದೆ ಕಿತಾಡಿದ್ರು ಒಟ್ಟಿಗೆ ಕಿತ್ತಾಡ್ಬೋದು ಗೊತ್ತಿರೋರು ಇರ್ತಾರೆ ಸೊ ವಿ ಕ್ಯಾನ್ ಡೂ ಇಟ್ ಅಂತ ಸೊ ಅವರು ಹೇಳಿದ್ರು ಸೊ ಟು ಬಿ ಆನೆಸ್ಟ್ ನನಗೆ ಈ ಇಂಡಸ್ಟ್ರೀಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ಸ್ ಏನು ಗೊತ್ತಿರಲಿಲ್ಲ ನಮಗೆ ಸೊ ಹಾಗಾಗಿ ಸುಮಾರು ಜನ ಹಂಗೆ ನಮಗೆ ಸೇರಿದ್ರು ಅದರಲ್ಲೊಬ್ಬರು ನಿರಂಜನ್ ಅಂತ ನನ್ನ ಹಳೇ ಫ್ರೆಂಡ್ ಇದ್ದರು ಅವರು ಇಂಡಸ್ಟ್ರೀಲಿ ಸ್ವಲ್ಪ ಪರಿಚಯದ ಇದ್ದರು ಅವರು ಕರೆಸಿ ಅವ್ರ ಎಲ್ಲ ಥಾಟ್ ಪ್ರಾಸೆಸ್ ಹೆಂಗೆ ಹೆಂಗಿರುತ್ತೆ ಏನು ಈ ಚೇಂಬರ್ ಅಂದ್ರೆ ಏನು ಸೊ ಅಲ್ಲಿಂದ ಕಲ್ತ್ಕೊಂಡು 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 ಒಂದು ಸ್ಕ್ರಿಪ್ಟ್ ತನಕ ಮಾಡಿ ಆಲ್ಮೋಸ್ಟ್ ಏಯ್ಟೀನ್ ವರ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ ಈ ಈ ಸಿನಿಮಾಗೆ ಓಕೆ ಹದಿನೆಂಟು ವರ್ಷನ್ಸು ಅವರು ಪ್ರೊಡ್ಯೂಸರ್ ಅಂದ ತಕ್ಷಣ ನನ್ನ ಫ್ರೆಂಡ್ ಅಂದ ತಕ್ಷಣ ವಿ ಡಿನ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅವರು ನನಗೆ ಇದು ಮಾಡಿಲ್ಲ ಬಿಕಾಸ್ ಬಂಡವಾಳ ಹಾಕಿದ್ಮೇಲೆ ದುಡ್ಡು ದುಡ್ಡೆ ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಮಾಡಕ್ಕೆ ಹೋಗಿಲ್ಲ ಈಗ ಕೆಲವು ಸಲ ಏನಾಗುತ್ತೆ ಪ್ರೊಡ್ಯೂಸರ್ ಅಂದ ತಕ್ಷಣ ನಮ್ಮ ಸಂಬಂಧಿಕರಿಗೆ ಹಾಕೊಳ್ಳಿ ಅವ್ರಿಗೆ ಹಾಕ್ಕೊಳ್ಳಿ ಇವ್ರಿಗೆ ಅಂತ ಅದು ಬರುತ್ತೆ ಸೊ ಈ ಇದರಲ್ಲಿ ಎಲ್ಲೂ ನಮಗೆ ಆ ಸ್ಪಾಟ್ ಎಲ್ಲೂ ಕೊಟ್ಟಿಲ್ಲ ಅವರು ಈ ಸರ್ಟ್ ನಿಮ್ಗೆ ಯಾರು ಬೇಕೋ ಅದನ್ನು ನೀವು ಅದನ್ನು ಆರಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ನಾವು ಅದು ಅಂದರೆ ಕಥೆ ಕೈಲ ಕರೆ ಕೂಡಿ ಬಂತು ಅಲ್ಲಿಂದ ಸೊ ಕ್ಯಾಸ್ಟಿಂಗ್ ಅನ್ನು ಬಂದಾಗ ನಾನು ಯಾವಾಗಲೂ ಹೇಳ್ದಂಗೆ ಪೃಥ್ವಿ ಹೇಳ್ದಂಗೆ ರೆಡ್ ಎಕ್ರೆ ಅಂತ ತುಳು ಫಿಲ್ಮ್ ನೋಡಿದೆ ನಾಟಕಕ್ಕೆ ಹೋಗಿದ್ದೆ ಅಲ್ಲಿ ಮಂಗ್ ಮಂಗಳೂರಲ್ಲ ಲೊಕೇಶನ್ ನೋಡೋಕ್ಕೆ ಅಲ್ಲಿ ತುಳು ಫಿಲಮ್ ನಾಟಕ ಆ್ಯಕ್ಚುಲಿ ಹೊತ್ತು ಶನಿವಾರ ಇರಲಿಲ್ಲ ಸೊ ತುಳು ಫಿಲ್ಮ್ ನೋಡೋಣ ಅಂದ್ಬಿಟ್ಟು ನೈಟ್ ಶೋ ಹೋಗಿ ಭಾರಿ ಇಷ್ಟ ಆಯಿತು ಪೃಥ್ವಿ ಅವರು ಆರ್ಟಿಸ್ ಆ್ಯಕ್ಟಿಂಗು ಸೊ ಇಮಿಡೇಟಾಗಿ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಅವರು ಅವತ್ತು ಜಸ್ಟ್ ದಿಯಾ ಆಗಿತ್ತಂತೆ ಸೊ ನೆಕ್ಸ್ಟ್ ಡೇ ಇಮ್ಮಿಟಾಗಿ ಪ್ರೊಡ್ಯೂಸರ್ ಅಲ್ಲೇ ಮೀಟ್ ಮಾಡಿ ಒನ್ ಹೇಳಿದ ತಕ್ಷಣ ಅವರು ಒಪ್ಕೊಂಡು ಅಲ್ಲಿಂದ ಬಂದು ಅದೇ ಟೈಮ್ ಕೋವಿಡ್ ಎಲ್ಲ ಶುರು ಆಯ್ತಲ್ಲ ಸೊ ಆ ಟೈಮಲ್ಲಿ ಮತ್ತೆ ವೆಯ್ಟ್ ಮಾಡಿ ಮತ್ತು ಇದಕ್ಕೆ ನಾಯಕ ನಟಿ ಯಾರು ಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ತಲೆಗೆ ಬಂದಿದ್ದು ಮಿಲನಾ ಮೇಡಮ್ಮು ನಾ ಅಂದರೆ ಫಸ್ಟು ಬಂದ ತಕ್ಷಣ ಫಸ್ಟು ಮೇಡಮ್ ಮಾಡ್ತಾರ ಅಂತ ಕ್ವಶ್ಟೆ ಪ್ರಶ್ನೆ ಅಂತ ಕೇಳಿದ್ರೆ ಲವ್ ಮಕ್ಟೆಲ್ಲೋ ಪಶ್ ತುಂಬ ವರ್ಷಗಳಿಂದ ಆರ್ಟಿಸ್ಟ್ ಆಗಿದ್ದಾರೆ ನಮಗೊಂಥರ ಭಯ ಇತ್ತು ಕೇಂದ್ರ ನಾವು ಹೊಸಬರು ಒಪ್ತಾರ ಹೇಗೆ ಅವ್ರು ಡು ಅಪ್ರೋಚ್ ಆ ಅಪ್ರೋಚ್ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟನೇ ಅಲ್ವಾ ಸೊ ಹಾಗಾಗಿ ನಮ್ಮ ಟೀಮಿಂದ ಹಿಡಿದು ಆ ಮೇಡಮ್ ಅಪಾಯಿಂಟ್ಮೆಂಟ್ ತೊಗೊಂಡು ಆ ಕತೆ ಹೇಳಿ ಲಕ್ಕಿಲಿ ಕಿಲಿ ಶಿ ಆಕ್ಸೆಪ್ಟೆಡ್ ಅದು ನಮ್ಮ ಭಾಗ್ಯ ಆ್ಯಕ್ಚುಲಿ ಸೊ ಅಲ್ಲಿಂದ ನಮಗೆ ಅವರು ಲಾಟ್ ಆಫ್ ಐಡಿಯಾಸ್ ಎಲ್ಲ ಕೊಟ್ಟರು ಹಂಗೆ ಮಾಡ್ಬೋದು ಅಂತ ಹೇಳಿ ಅದೆಲ್ಲ ಬಿ ಆಫ್ ಥಿಂಗ್ಸ್ ಸೊ ತಂದೆ ತಾಯಿ ಯಾರು ಅದಕ್ಕೆ ಯಾರ್ಯಾರ ಪಾತ್ರಗಳು ಬೇಕು ಅದಕ್ಕೆಲ್ಲ ಯಾವ ಥರ ಮಾಡಿದ್ವಿ ಅಂದರೆ ನಾವು ಏನಾಗುತ್ತೆ ಸುಮ್ಮನೆ ಈ ಪಾತ್ರಕ್ಕೆ ಇವ್ರು ಸಾಕು ಅಂತ ಮಾಡೋದಕ್ಕಿಂತ ಈ ಪಾತ್ರಕ್ಕೆ ಇವರು ಬೇಕು ಅಂತ ನಾವು ಚೂಸ್ ಮಾಡಿದ್ವಿ ಯಾವ ಲೆವೆಲ್ಗೆ ಹೋದ್ವಿ ಅಂದರೆ ಈಗ ಮೇಡಮ್ ಮುಖ ಇಟ್ಬಿಟ್ಟು ಆ ಪಕ್ಕದಲ್ಲಿ ಸುಮಾರು ತಾಯಿ ಫೋಟೋ ಇಟ್ಟಿವಿ ಮ್ಯಾಚ್ ಆಗುತ್ತಾ ಕಲರ್ ಕಾಂಬಿನೇಷನ್ ಆಗಲಿ ಮೂಗು ಮೂಗು ಕಣ್ಣು ಬಾಯಿ ಎಲ್ಲ ಕರೆಕ್ಟ್ ಆಗಿ ತಾಯಿ ಮಗಳಿಗೆ ಕಾಣಬೇಕಲ್ಲ ಅದೇ ಥರ ಪೃಥ್ವಿ ತಂದೆ ತಾಯಿ ಅವರಿಬ್ಬರು ತಂದೆ ತಾಯಿಗಳನ್ನು ಇಟ್ಟು ಇಲ್ಲೊಂದು ಕಡೆ ಹೋಲಿಕೆ ಆಗಬೇಕು ಸಂಬಂಧನೇ ಇರಬಾರ್ದು ಮುಖಗಳು ಸಂಬಂಧನೇ ಅಂದರೆ ಗೊತ್ತಾಗಲ್ಲ ಕಷ್ಟ ಆಗುತ್ತೆ ಸೊ ಈ ಲೆವೆಲ್ ನಾವು ಸ್ವಲ್ಪ ಆರ್ ಡಿ ಎಲ್ಲ ಮಾಡಿ ಸ್ವಲ್ಪ ಆಮೇಲೆ ಪಾತ್ರಗಳಿಗೆ ಸ್ಕೆಚಿಂಗ್ ಮಾಡ್ಸಿದ್ದೆವು ನಾವು ರವಿಶಂಕರ್ ಸರ್ದು ಸ್ಕೆಚ್ಚಿಂಗ್ ಎಲ್ಲ ಮಾಡಿಸಿ ಅವ್ರ ಮನೆಗೆ ಹೋಗಿ ಅವರು ಕನ್ವಿನ್ಸ್ ಮಾಡಬೇಕಾದ್ರೆ ಅದು ವಿತ್ ಸ್ಕೆಚ್ಚಿಂಗ್ ಅಂದರೆ ಆ ಪಾತ್ರ ಹೆಂಗೆ ಬರುತ್ತೆ ಅಂತ ಮುಂಚೆನೇ ಅವ್ರಿಗೆ ಒಂದು ಓವರ್ಲು ಬಂದಿತ್ತು ಅವ್ರಿಗೆ ಬರೀ ಹೇಳೋಕ್ಕೂ ನೋಡೋಕ್ಕೂ ವ್ಯತ್ಯಾಸ ಇರುತ್ತೆ ಸೊ ಆ ಥರ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ವಿ ಇನ್ಫ್ಯಾಕ್ಟ್ ಅದು ಎಲ್ಲ ಹಾಗೆ ಕೂಡಿ ಬಂತು ಹಂಗೆ ನೋಡೋಕ್ಕೋದ್ರೆ ನನಗೆ ತಮಿಳನಾಡಿ ಸರ್ ನಾನು ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು ಬಿಕಾಸ್ ಫ್ರಮ್ ದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ನಮ್ಮ ಜೊತೆ ಎಷ್ಟೋ ಎಂಟತ್ತು ಸಲ ಬಂದು ಇಂಟರ್ವ್ಯೂ ಎಲ್ಲ ನಮ್ಮ ಜೊತೆ ಎಲ್ಲ ಮೀಟಿಂಗ್ ಮಾಡಿ ದಿನ ಬೆಳಗ್ಗೆ ಸಾಯಂಕಾಲ ತನಕ ಡೈಲಾಗ್ಸ್ಗೆಲ್ಲ ಹೆಲ್ಪ್ ಮಾಡಿ ಅವರು ಅವರು ಆ ಫಿಲ್ಮಿ ಲ್ಯಾಂಗ್ವೇಜ್ ಅಂತಿರೋದು ಏನಿರುತ್ತೆ ಅದು ಪ್ರಕಾರ ಬೇಕು ಬೇಡ ಅದೆಲ್ಲ ಎಷ್ಟೆಷ್ಟು ಬೇಕು ಏಳು ಈರ್ತಿಗಳು ಅದೆಲ್ಲ ನಮಗೆ ತುಂಬಾ ಗೈಡ್ ಮಾಡಿದ್ರು ನಮಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತೆಲ್ಲ ಹೇಳಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಒಂದು ಕತೆ ಕಟ್ಟೋಕ್ಕೆ ಸುಮಾರು ಜನ ಬರ್ತಾರೆ ಐಡಿಯಾ ಒಬ್ಬರು ಇದ್ರುನು ಅದನ್ನು ಕಂಪ್ಲೀಟ್ ಕಾ ಒಂದು ಕಂಪ್ಲೀಷನ್ ಮಾಡೋಕ್ಕೆ ಸುಮಾರು ಜನದ್ದು ಇಟ್ಸ್ ಎ ಟೀಮ್ ವರ್ಕ್ ಇದು ಒಬ್ಬರದಿಂದ ಆಗಬೇಕು ಅಂತೇಳಿಲ್ಲ ಖಂಡಿತ ಎಲ್ಲರೂ ಸೇರ್ ಮಾಡಿದ್ರೆ ಆಗತ್ತೆ ಸೊ ಹಂಗಾಗಿ ಒಂದು ಇದಾಯ್ತು ಸರ್ ಶೂಟ್ ಸ್ಟಾರ್ಟ್ ಆದಾಗ ದಿಯಾ ಮತ್ತು ಲವ್ ಮಾಕ್ಟಲ್ ಎರಡು ಸಿನಿಮಾಗಳು ರಿಲಿ ರಿಲೀಸ್ ಆಗಿತ್ತಲ್ವ ಸರ್ ಹಾಂ ಆಗಿತ್ತು ನಿಮ್ಗೊಂದು ಅದೇ ರ ಅಂದರೆ ಒಂದು ಎರಡೂ ಸರ್ ಎರಡೂ ಪಾತ್ರಗಳು ಕೂಡ ತುಂಬ ಮೆಚ್ಚುಗೆ ಗಳಿಸಿದಂಥ ಪಾತ್ರಗಳು ಮ್ಯಾಡಮ್ದಾಗಿರ್ಬೋದು ಸರ್ದಾಗಿರ್ಬೋದು ಈ ಎರಡು ಕ್ಯಾರೆಕ್ಟರ್ಸ್ ಇವ ಜೊತೆ ಇವಾಗ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಒಂದು ಹೈ ಲೆವೆಲಲ್ಲಿದೆ ಖಂಡಿತ ಸೊ ನಿಮ್ಗೆ ಯಾವಾಗಾದ್ರೂ ಅನಿಸ್ತಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ ಥರ ಮಾಡ್ಬೇಕು ಈ ಥರ ಮಾಡಬೇಕು ಇನಿ ಚೇಂಜಸ್ ಆ ಥರ ಅಂದರೆ ಎಕ್ಸ್ಪೆಕ್ಟೇಷನ್ ಚಿಂತಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಯ್ತು ನಂಗೆ ಯಾಕೆಂದರೆ ಮೊದಲನೇ ಸಿನಿಮಾ ಅದೃಷ್ಟಪಕ್ಷ ಕತೆ ಪ್ರಕಾರ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಸಿಕ್ಕಿದ್ರು ಮಿಲಿನಾವ್ ಸಿಕ್ಕಿದ್ರು ಪೃಥ್ವಿ ಸಿಕ್ಕಿದ್ರು ಬಾಬುಹಿಣ್ಯ ರವಿಶಂಕರ್ ಸರು ತಬಳಾನಾಣಿ ಸರು ರಮೇಶ್ ಭಟ್ ಸರು ಸಿ ಕೆ ಚಂದ್ರು ಸರ್ ಸುಧಾಬೆಲ್ವಾಡಿ ಅವರು ಸ್ವಾತಿ ಮೇಡಮ್ಮು ಉಮೇಶ್ ಸರ್ ಮಿಜ ಉಮೇಶ್ ಮಿಜಾರು ಅವರು ಅರವಿಂದ್ ಬೋಲಾರ್ ಆಮ್ ಜಸ್ಟ್ ನೇಮಿಂಗ್ ಎ ಯು ಇಷ್ಟು ಜನ ಒಟ್ಟಿಗೆ ಬಂದಾಗ ಏನಾಯಿತು ಒಂದು ಜವಾಬ್ದಾರಿ ಜಾಸ್ತಿ ಬಂತು ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಕ್ವಾಲಿಟಿ ವೈಸಲ್ಲಿ ಡೈಲಾಗ್ಸ್ ವೈಸಲ್ಲಿ ನಮ್ದು ಏನು ಸ್ಕ್ರೀನ್ ಪ್ಲೇ ಏನಿದೆಯೋ ಅದಕ್ಕೆ ಡಬಲ್ ಹೋಮ್ ವರ್ಕ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಶೂಟಿಗೆ ಹೋಗಿ ಮುಂಚೆನೂ ಒಂದು ರೌಂಡ್ ಡಬಲ್ ಹೋಮ್ ವರ್ಕ್ ಮಾಡಿ ಸೆಟ್ಟಲ್ಲಿ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡದೇನೆ ನೀಟಾಗಿ ಅದನ್ನು ಮಾಡಿ ಮುಂಚೆಯೇ ಆರ್ಟಿಸ್ಟ್ಗೆಲ್ಲ ಡೈಲಾಗ್ಸ್ ಎಲ್ಲ ಕೊಟ್ಟು ಏನೇನು ಸೀನ್ ಬರುತ್ತೆ ದೇವಸ್ಥಾನ ಮೆಂಟಲಿ ಪ್ರಿಪೇರ್ಡ್ ಜವಾಬ್ದಾರಿ ತುಂಬ ಇತ್ತು ಅದಕ್ಕೆ ಭಯನೂ ಇತ್ತು ಯಾಕೆಂದರೆ ಮೆಲಿನ ಅವ್ರದ್ದು ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ ಪೃಥ್ವಿಯವ್ರದ್ದು ದೊಡ್ಡ ಫ್ಯಾನ್ ಬೇಸ್ ಇದೆ ಸೊ ಯಾರಿಗೂ ಅವ್ರಿಗೆ ಇದು ಇದು ಇದಾಗಬಾರ್ದು ಅವ್ರಿಗೆ ಅಯ್ಯೋ ಏನಪ್ಪ ಹಿಂಗಾಗಿ ಹೋಯ್ತಲ್ಲ ಅಂತ ಯಾರಿಗೂ ಅನಿಸ್ಬಾರ್ದು ಸೊ ಹಿಂಗಾಯ್ತಲ್ಲ ವೆರಿ ಗುಡ್ ಅಂತ ಹೇಳಬೇಕು ಅಂತಲೇ ನಾವು ತುಂಬಾ ಪ್ರಯತ್ನಪಟ್ಟು ಒಂದು ಪ್ಲ್ಯಾನ್ ಮಾಡ್ತೀವಿ ಜವಾಬ್ದಾರಿಯಿಂದ ಭಯದಿಂದ ಮಾಡಿದ್ದೀವಿ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಫಾರ್ ರಿಜಿಸ್ಟ್ರೇಷನ್ ಏನು ಸರ್ ಎಕ್ಸಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅಂದರೆ ಯಾವುದಕ್ಕೆ ಸರ್ ಎನಿಥಿಂಗ್ ಗಾಡಿ ತೊಗೋಬೇಕು ಅಂದರೆ ರಿಜಿಸ್ಟರ್ ಮಾಡಬೇಕು ಮನೆ ಕಟ್ಟಬೇಕು ಅಂತ ರಿಜಿಸ್ಟರ್ ಮಾಡಬೇಕು ಸೊ ಏನಂದರೆ ಇಟ್ಸ್ ವ್ಯಾಲಿಡಿಟಿ ಅಂತ ಅಷ್ಟೇ ಏನಿಲ್ಲ ಸೊ ಒಂದು ಜವಾಬ್ದಾರಿಗೆ ಒಂದು ಈಗ ನಾವು ಫ್ರೆಂಡ್ಶಿಪ್ ಅಂತ ಹೇಳಿದಾಗ ಫ್ರೆಂಡ್ಶಿಪ್ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ ಅಂದರೆ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಒಂದು ಹಿಂಗೆ ಈಗ ಈಗ ನಾವು ನಿಮ್ಮ ಜೊತೆ ಮೀಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಲಾಸ್ಟಲ್ಲಿ ಒಂದು ಫೋಟೋ ಏನಾಗುತ್ತೆ ಅದೊಂದು ರಿಜಿಸ್ಟರ್ ಆಗುತ್ತೆ ಮುಖಪರಿಚಯಗಳಾಗುತ್ತೆ ಏಯ್ ನಾನು ಇದು ಯಾವತ್ತೋ ಒಂದು ಸಹ ನೋಡಿದೇವಪ್ಪ ನಾವು ಪ್ಲಸ್ ಸಂಬಂಧಗಳಲ್ಲೂ ಅಷ್ಟೇ ಈ ತಂದೆ ತಾಯಿ ಅಂತ ಒಂದು ರಿಜಿಸ್ಟ್ರೇಷನ್ ಆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಫ್ರೆಂಡ್ಶಿಪ್ಪಲ್ಲೂ ಒಂದು ಅರ್ಥ ಇರುತ್ತೆ ಸೊ ಎವ್ರಿ ಜಾನರಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತಿದ್ದರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಈಗ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಈ ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟೋ ಟೈಮಲ್ಲಿ ಏನು ಮಾಡ್ತಾರೆ ಅಬ್ಸರ್ವ್ ಮಾಡಿ ಕೆಲವು ಮದುವೆಗಳು ನೋಡಿದ್ದೀನಿ ನಾನು ಪೂಜಾರಿ ಅವರು ಏನು ಮಾಡ್ತಾರೆ ತಾಳಿನ ಅಕ್ಷತೆ ಮೇಲೆ ಇಟ್ಬಿಟ್ಟು ತೆಂಗಿನಕಾಯಿ ಮೇಲೆ ಇಟ್ಬಿಟ್ಟು ಕೊಡ್ತಾರೆ ಅದನ್ನು ನಾವು ಅವರನ್ನು ತೆಗೆದುಬಿಟ್ಟು ತೋರಿಸ್ತಾರೆ ಇದನ್ನು ನಾನು ಕಟ್ತಾ ಇದ್ದೀನಿ ಅಂತ ಅಂದರೆ ಎಲ್ಲರ ಸಮ್ಮುಖದಲ್ಲಿ ಇದನ್ನು ಕಟ್ತೀನಿ ಅಂತ ಸೊ ಇದು ಎಲ್ರಿಗೂ ರಿಜಿಸ್ಟರ್ ಆಗುತ್ತೆ ಆ್ಯಕ್ಚುಲಿ ಸೊ ಅದೇ ಥರ ಸಂಬಂಧಗಳು ಅಷ್ಟೇ ಒಂದು ಒಂದು ಇದು ಜೋರಾಗಿ ಹೋದಾಗ ಎಲ್ಲ ಒಂದು ಕಡೆ ನಾವು ಶುಡ್ ಟೆಲ್ ಶೌಟ್ ಆ್ಯಂಡ್ ಟೆಲ್ ಅಂತ ಹೇಳ್ತಾರೆ ನಾವು ಯಾವುದೇ ಕಂಪ್ನಿಗಳು ಹೋದ್ರೂ ನಾವು ಏನು ಮಾಡಿದೀವಿ ಕೆಲಸ ಜೋರಾಗಿ ಹೇಳಿದ್ರೆ ಬೇರೆ ಗೊತ್ತಾಗತ್ತೆ ಯಾರೋ ಬಂದು ಗುರ್ತಕ್ಕಾಗಲ್ಲ ನಾವು ಹೇಳಬೇಕು ಇವರೇ ನನ್ನ ಹೆಂಡ್ತಿ ಇದು ನನ್ನ ಮನೆ ಇದು ನನ್ನ ಸ್ಕೂಟರು ನನ್ನ ಕಾರು ನಂದೊಂದು ಹೇಳಿದ್ರೆ ಗೊತ್ತಾಗತ್ತೆ ಸೊ ಅದೊಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತಲೇ ಜೋರಾಗಿ ಹೋಗಿ ಹೇಳ್ಬೇಕು ನಾವು ಮಾಡಿದ್ದೀನಿ ಅಂತ ಹೇಳಬೇಕು ಅಟ್ಲೀಸ್ಟ್ ಗುಜ ಗೊತ್ತಾಗತ್ತಾಗಲ್ಲ ಫಾರ್ ರಿಜಿಸ್ಟ್ರೇಷನ್ ಎಸ್ ಕುಮಾರಿದೆ ಎಸ್ ಸರ್ ಮೊದಲೇ ಹೇಳಿದಾಗೆ ಈ ಎರಡೂ ಪಾತ್ರಗಳು ತಮ್ಮ ನಿಧಿಮಾ ಮೇಡಮ್ ನಿಧಿಮಾ ಪಾತ್ರ ಆಗಿರ್ಬೋದು ಆದಿ ಪಾತ್ರ ಆಗಿರ್ಬೋದು ತುಂಬ ಮನಸ್ಸಿಗೆ ಅಳು ತರುವಂಥ ಪಾತ್ರಗಳು ಕಣ್ಣಲ್ಲಿ ನೀರು ತರುವಂಥ ಪಾತ್ರಗಳು ಇದರಲ್ಲಿ ತದ್ವಿರುದ್ಧವಾಗಿದೆ ಅಂತ ಅವ್ರು ಹೇಳ್ತಿದ್ರು ಯಾಕೆ ಅವರು ತುಂಬ ಡಿಫ್ರೆಂಟ್ ಶೇಡ್ ಕೊಟ್ಟಿದ್ದು ಐ ಕಥೆ ಹೆಂಗೆ ಹೇಳುತ್ತೆ ಸುಮಾರು ಎಮೋಷನ್ಸ್ ಇದೆ ಸಿ ನಾನು ಐ ಕಂಫರ್ಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ನಾನು ಥಿಯೇಟರ್ ನನ್ನ ಗುರುಗಳು ಸಿ ಆರ್ ಸಿಂಹ ಅವರು ಸೊ ಅವರ ಗಡಿಯಲ್ಲಿ ನಾನು ಕಲ್ತು ಕಲ್ತಿದ್ದೀನಿ ಅವರು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಯಲ್ಲೂ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಅವ್ರ ಮಗ ರ ಚಿಕ್ಸಿಂಹ ಎಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಸೊ ಏನೇನೋ ನಾವು ಒಂದು ನಾಟಕದಲ್ಲಿ ಒಂದು ಏನಾದರೂ ಸ್ವಲ್ಪ ಅದು ಕಲ್ತಿದ್ದೀನಿ ಅಂದರೆ ಅದು ಅವ್ರ ಮುಖಾಂತರನೇ ಅದು ನಾನು ಯಾವತ್ತೂ ಹೇಳ್ತೀನಿ ಇನ್ಫ್ಯಾಕ್ಟ್ ನಮ್ಮ ಫಿಲ್ಮ್ ಟೈಟಲ್ ನೋ ನೋಡಿದ್ರೂ ಅಷ್ಟೇ ಆ ಸರ್ಗೆ ಅದನ್ನು ಅರ್ಪಣೆ ಮಾಡಿದ್ದೀನಿ ಫಿಲ್ ಫಿಲಿಮನ್ನ ಸೊ ಅದೊಂದು ಭಾವನೆ ಇದೆ ಸೊ ಆ್ಯಸ್ ಯು ಅಲ್ಲ ನಮಗೆ ಇವಾಗ ಆದಿ ಮತ್ತು ನಿಧಿಮ ಆ ಪಾತ್ರಗಳು ಅಲ್ಲಿ ಅಲ್ಲಿಗೆ ಒಂದು ರೌಂಡ್ಗೆ ಆಗಿದೆ ಹೌದು ಸೊ ಇಲ್ಲಿಗೇನಾಗತ್ತೆ ಸುಮಾರು ಟ್ರೋಲ್ ಆಗಿತ್ತು ಸರ್ ಆ್ಯಕ್ಚುಲಿ ಗೊತ್ತಾ ಅಲ್ಲಿ ಆದಿ ಸತ್ರು ಇಲ್ಲಿ ದೀಮ ಅಲ್ಲಿ ಸತ್ರು ಸ್ವರ್ಗದಲ್ಲಿ ಒಟ್ಟಿಗೆ ಸೇರಿ ಫಾರಿಷನ್ ಬಂದರು ಅಂತ ಆಗಿತ್ತು ಅದು ಇಲ್ಲಿ ಎರಡೂ ಇದೆ ನೀವು ಹೇಳ್ದಂಗೆ ಫನ್ ಇದೆ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಸ್ವಲ್ಪ ಸಸ್ಪೆನ್ಸ್ ಇದೆ ಎಲ್ಲ ಇದೆ ಬಟ್ ಸುಮಾರು ನಾವು ಇನ್ನೂ ಜಾಸ್ತಿ ಇನ್ನೂ ಬಿಟ್ಟಿಲ್ಲ ಇನ್ಮೇಲೆ ಎಲ್ಲ ಹೇಳ್ತಾ ಹೋಗ್ತೀವಿ ನಾವು ಸೊ ಡೆಫಿನೆಟ್ಲಿ ದ ಲಾಲ್ ಆಫ್ ಥಿಂಗ್ಸ್ ವಿಚ್ ಐ ವಿ ವಾಂಟ್ ಟು ಶೇರ್ ಟು ದ ಆಡಿಯನ್ಸ್ ಆಡಿಯನ್ಸ್ಗೆ ಒಂದು ಹೊಸ ಅನುಭವ ಆಗುತ್ತೆ ಅಂತ ನಾನು ಅದನ್ನು ಹೇಳ್ತೀನಿ ನಾನು ಸುಮಾರಿದೆ ಅಂದರೆ ಯು ಕೆನ್ ಸಿ ಅ ಮೈಂಡ್ ಬ್ಲೋಯಿಂಗ್ ಪರ್ಫಾಮೆನ್ಸ್ ವಿತ್ ಪೃಥ್ವಿ ಅಂದರೆ ನಾನು ಡೆಫಿನೆಟ್ಲಿ ಅದಂತೂ ಕಾಣ್ಬೋದು ಅರ್ಭರ್ಸ್ ಕೊಡ್ತೀನಿ ನಾನು ನಿಮ್ಗೆ ಯಾವಾಗಾದ್ರೂ ಶೂಟ್ ಟೈಮಲ್ಲಿ ಇದನ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ತುಂಬ ಪ್ರೆಷರ್ ಆಗ್ತಿದೆ ಅಂತ ಅನ್ಸಿದ ಮೂಮೆಂಟ್ಸ್ ಯಾವಾಗಾದರೂ ಅನ್ಸಿದೆಯ ಮೀನ್ ಡೈಲಿ ಎಡ್ವರ್ಟೈಸ್ ಎಕ್ಸಾಮ್ ಫಾರ್ ಅಸ್ ನಮಗೆ ಎಡ್ವರ್ಟೈಸ್ ಎಕ್ಸಾಮ್ ಅಂದರೆ ಮೊದಲನೇ ಸಲ ಸೆಟ್ ಹೋಗಬೇಕಾದ್ರೂ ಒಂದು ಏನೋ ಒಂದು ಬಟರ್ಫ್ಲೈಸ್ ಅಂತ ಹೇಳ್ತಾರೆ ಸೊ ಸ್ಟೇಜ್ ಫೇರ್ದ್ದು ಏನಿರುತ್ತೆ ಬಟರ್ಫ್ಲೈಸ್ ಅಂತ ಹೇಳ್ತಾರೆ ಅದು ಒಂದು ಕಡೆ ಇರುತ್ತೆ ಫಸ್ಟ್ ಶುರು ಮಾಡಿದ ತಕ್ಷಣ ಕೆಲಸ ಶುರು ಆಗ್ಬಿಡುತ್ತೆ ಒಂದು ಕಡೆ ನಂಗೆ ಎಲ್ಲಿ ಚಾಲೆಂಜಿಂಗ್ ಅನಿಸ್ತು ಅಂದರೆ ಫಸ್ಟ್ ಫಾರ್ ಎಕ್ಸಾಂಪಲ್ ಈ ಮದುವೆ ಸೀಕ್ವೆನ್ಸ್ ಒಂದಿತ್ತು ಒಂದು ಹಾಡಿದೆ ಆಲ್ಮೋಸ್ಟ್ ಒಂದು ಮುನ್ನೂರು ನಾಲ್ಕು ಜನ ಸೆಟ್ಟಲ್ ಇದ್ದರು ಅದು ನಂದು ಬಿಗೆಸ್ಟ್ ಆ ಸೆಟ್ಟಲ್ಲಿ ಅಷ್ಟು ಜನ ಇದ್ದರು ಆಮೇಲೆ ಇನ್ನೊಂದು ಒಂದು ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸಲ್ಲಿ ನೂರೈವತ್ತು ಇನ್ನೂರು ಜನ ಸೊ ಅದನ್ನು ನಾವು ಕಂಪೋಸ್ಟಾಗಿ ಮಾಡೋಕ್ಕೂ ಇಷ್ಟು ದೊಡ್ಡ ಗ್ರ್ಯಾಂಡ್ ಸ್ಕೇಲ್ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ ಅದನ್ನು ಟೆಕ್ನಿಷಿಯನ್ಸು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಒಂದು ಹಂತಕ್ಕೆ ಚೆನ್ನಾಗಿ ಆಯ್ತದಲ್ಲ ಸೊ ಭಯ ಅಂತಲ್ಲ ಬಟ್ ನಿಮಗೆ ಯು ಗೆಟ್ ಮೋರ್ ಕಾನ್ಫಿಡೆನ್ಸ್ ಇನ್ಪ್ಯಾಕ್ಟ್ ನೀವು ಹೋಗ್ತಾ ಹೋಗ್ತಾ ಓಕೆ ಇದು ಮಾಡ್ಬೋದು ನಮ್ಮ ಮ ಮೈಂಡಲ್ಲಿದೆ ಅಷ್ಟೇ ನಾವು ಭಯ ಪಟ್ಟರೆ ಭಯ ಆಗಿಬಿಡುತ್ತೆ ಸೊ ಇಲ್ಲ ನನ್ನ ಮನಸ್ಸಲ್ಲೇ ಅಂದ್ಕೊಂಡಿದ್ದೆ ಇದು ಏನು ಇಟ್ಸ್ ಓಕೆ ಗ್ರ್ಯಾಂಡ್ಯಲ್ ಇದೆ ಓಕೆ ಫೈನ್ ಅದನ್ನು ಹೆಂಗೆ ನಿಮ್ಗೆ ನಿಭಾಯಿಸಬೇಕು ಅದನ್ನು ಕಡ್ಡವ ಮಾಡ್ಕೊಂಬರ್ಬೇಕು ಅಷ್ಟೇ ಎಟ್ ಮೀ ಸ್ಟಾರ್ಟ್ ಫ್ರಮ್ ವೇರ್ ಐ ವಾಂಟ್ ಟು ಡೂ ಎಲ್ಲಿಂದ ಮಾಡ್ಕೊಂಡು ಹೋಗಬೇಕು ಸರ್ ಸಡನ್ನಾಗಿ ಹೋಗಿ ಪ್ಯಾನಿಕ್ ಆಗಿಬಿಟ್ರೆ ಕೆಲಸಗಳಾಗಲ್ಲ ಸೊ ನಿಧಾನಕ್ಕೆ ಓಕೆ ನನಗೆ ಏನು ನನಗೇನು ಕೆಲಸ ನಾನು ಬಂದಿರೋ ಶೂಟಿಂಗೆ ಜನ ಇದ್ದಾರೆ ಓಕೆ ಅದು ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಸೊ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಆ ಇದರಲ್ಲಿ ಹೋದ ಸರ್ ಎಲ್ರಿಗೂ ಗೊತ್ತು ಅವರಿಬ್ಬರು ಎಷ್ಟು ಅದ್ಭುತ ನಟರು ಅಂತ ನಿಮಗೆ ಶೂಟ್ ಮಾಡಬೇಕಾದ್ರೆ ನೀವು ಅಂದ್ಕೊಂಡಿದ್ದ ಸೀನ್ನ ಇನ್ನೂ ಹೆಚ್ಚಿಗೆ ಔಟ್ಪುಟ್ ಕೊಟ್ಟು ವಾವ್ ಅಂತ ಅನಿಸಿದ ಮೂಮೆಂಟ್ಸ್ ತುಂಬ ಇರುತ್ತೆ ಅಬ್ವಿಯಸ್ಲಿ ಯಾವುದಾದ್ರೂ ಒಂದು ಮೂಮೆಂಟ್ನ ಶೇರ್ ಮಾಡೋದಾದರೆ ಸುಮಾರು ಇದೆ ಅಂದರೆ ಐ ಮೀನ್ ಸರ್ ಒಂದು ಡೆಡಿಕೇಶನ್ ಸರ್ ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳೋದು ಈಗ ಇಲ್ಲಿ ಇಬ್ಬರೂ ನನಗೆ ಹೊಸ ಡೈರೆಕ್ಟರ್ ಅಂತ ಎಲ್ಲೂ ಒಂದು ಸಲವೂ ನನಗೆ ಅದನ್ನು ಇದು ಮಾಡಿ ಫೀಲ್ ಫೀಲ್ ಕೊಡಲಿಲ್ಲ ನನಗೆ ಅಷ್ಟೇ ರೆಸ್ಪೆಕ್ಟಲ್ಲಿ ಅದನ್ನು ಏನೇ ಹೇಳಿದ್ರು ಕರೆಕ್ಷನ್ಸ್ ಇದ್ದರೆ ಡೆಫಿನೆಟ್ಲಿ ಇದೆ ಕಮೆಂಟ್ ಕಾಮೆಂಟಲ್ಲಿ ನಾವು ಹೊತ್ತೇ ಹೇಳಿದ್ದೆ ಅವ್ರಿಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಏನಾದರೂ ಅನಿಸಿದ್ರೆ ಈ ಥರ ಮಾಡ್ಬೋದು ಅಂದರೆ ಪ್ಲೀಸ್ ಫೀಲ್ ಫ್ರೀ ಟು ಫ್ರೀ ಹ್ಯಾಂಡ್ ಯಾಕಂದರೆ ಇಟ್ಸ್ ಅ ಟೀಮ್ ವರ್ಕ್ ಇಂಡ್ ಅವರ ಈ ನಂದೇ ಇದೇ ಡೈಲಾಗ್ ಹೇಳಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಅದನ್ನು ಇಂಪ್ರೂವೈಸ್ ಮಾಡಿದ್ರೆ ಅದಕ್ಕಿಂತ ಸಂತೋಷ ಬೇರೆ ನಿರ್ದೇಶಕರು ಯಾವುದು ಇಲ್ಲ ಸೊ ಅದು ಇಂಪ್ರೂವೈಸ್ ಆಸ್ ಎ ಟೀಮ್ ನಾವೆಲ್ಲ ಕೂತ್ಕೊಂಡು ಮಾಡಿದ್ದು ನಮಗೆ ತುಂಬಾ ಹೆಲ್ಪ್ ಆಯಿತು ಆ್ಯಕ್ಚುಲಿ ಸೊ ಸುಮಾರು ಸೀನ್ ಇದೆ ಆ್ಯಕ್ಚುಲಿ ನಾನು ಇವಾಗ ಸದ್ಯಕ್ಕೆ ಹೇಳ್ತಾ ಹೋಗ್ತೀನಿ ಬಟ್ ಬರುತ್ತೆ ತುಂಬಾ ಪರ್ಫಾರ್ಮೆನ್ಸ್ ವೈಸಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನೇ ಒಂದು ಸಲ ಕಟ್ಟಂದು ಹೇಳಿದ್ರು ಪೃಥ್ವಿ ಆಗಲಿ ಇದೊಂದು ತೊಗೊಂತೀನಿ ನಾನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅನ್ನೋ ಸೊ ಅದು ಯಸ್ ಗುಡ್ ವಿ ದಟ್ ಇಸ್ ವಾಟ್ ವಿ ವಾಂಟ್ ಅಲ್ಲ ಆರ್ಟಿಸ್ಟ್ಗೆ ಇನ್ನೊಂದು ಬೇಕು ಅಂತ ಹೇಳಿದಾಗ ಅದು ನಮಗೆ ಅದಕ್ಕಿಂತ ಖುಷಿ ನಮಗೆ ಅದು ಬೇಡ ಖಂಡಿತ ಏ ಪ್ಲೀಸ್ ಗೋ ಹ್ಯಾಡ್ ಅಂತ ನಾವು ಅದು ಮಾಡಿದ್ವಿ ಸೊ ಇದರಲ್ಲಿ ಆಲ್ಮೋಸ್ಟ್ ನಾವು ಬೇರೆ ಕಡೆ ಇಫ್ ಯು ಅಬ್ಸರ್ವ್ ಈ ಫಿಲಮಲ್ಲಿ ಸುಮಾರು ಸಿಂಗಲ್ ಟೇಕ್ಸ್ ಇದೆ ನಮ್ಮದು ಫಿಲಮಲ್ಲಿ ಸಿಂಗಲ್ ಟೇಕ್ಸ್ ಇದೆ ಮತ್ತು ತ್ರೀ ಶಾರ್ಟ್ ಫೋರ್ ಶಾರ್ಟ್ಸ್ ಇದೆ ಹೇಳ್ತೀವಿ ಅಂದರೆ ತುಂಬ ಏನಾಗುತ್ತೆ ಈ ಸಲ ಕ್ಯಾಮ್ರಾಗ ಶೇಡ್ ಚೇಂಜ್ ಆಗ್ತಿರುತ್ತೆ ಅಲ್ಲೊಂದು ರಿಯಾಕ್ಷನು ಇಲ್ಲೊಂದು ರಿಯಾಕ್ಷನು ಆ ಝೂಮ್ ಒಂದು ಇಲ್ಲೊಂದು ಅದು ಮತ್ತೊಂದು ಎಲ್ಲ ಫುಲ್ ತೊಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಬಾರ್ದು ಪರ್ಫಾರ್ಮೆನ್ಸ್ ತೋರಿಸಬೇಕಲ್ವಾ ಸೊ ಅದಕ್ಕೇನು ಮಾಡಿದ್ರೆ ಸಿಂಗಲ್ ಶಾರ್ಟಲ್ಲಿ ಅದನ್ನು ಪರ್ಫಾರ್ಮೆನ್ಸ್ ತೋರಿಸಿ ತುಂಬ ಟ್ರೈ ಮಾಡಿದ್ದೀವಿ ಅದನ್ನು ಸುಮಾರು ಸಿಂಗ್ಗಳಿದೆ ಅದು ವೆರ್ ಯು ಕೆನ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ದ ಆ್ಯಕ್ಟಿಂಗ್ ಆಫ್ ಈಚನ್ ಎವರಿ ಆರ್ಟಿಸ್ಟ್ ಒಂದೇ ಫ್ರೇಮಲ್ಲಿ ಸೊ ಅದು ನಿಮಗೆ ಒಂದು ಆ್ಯಕ್ಚುಲಿ ಒಂದು ಹೊಸ ಫೀಲ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಥರ ಒಂದು ಟ್ರೈ ಮಾಡಿದ್ದೀವಿ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದೀವಿ ಸೇಮ್ ಅದೇ ಥರ ನಿಲ್ಲಿಸ್ಬಿಟ್ಟು ಅವರು ಡೈಲಾಗ್ ಇವ್ರ ಡೈಲಾಗ್ ಆಗಿಂತ ಒಂದು ಸಮಥಿಂಗ್ ನ್ಯೂ ಟ್ರೀಟ್ಮೆಂಟ್ ವಿ ಆರ್ ಟ್ರೈ ಟು ಡೂ ಇಟ್ ಸರ್ ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ರೀಸೆಂಟಾಗಿ ಆದಂತಹ ದಂಪತಿಗಳ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಮೇಲ್ನೋಟಕ್ಕೆ ಹಂಗಿದೆ ಒಳಗಡೆ ಈ ಸಿನಿಮಾದಲ್ಲಿ ಇನ್ನೂ ಏನೆಲ್ಲ ಅಂಶಗಳಿದೆ ಆಡಿಯನ್ಸ್ ಯಾಕೆ ಬಂದು ಸಿನಿಮಾನ ಥಿಯೇಟರ್ನಲ್ಲಿ ನೋಡಬೇಕು ಅಂತ ಹೇಳೋದಾದ್ರೆ ಓಕೆ ಫಾರೆಜಿಸ್ಟೇಷನ್ ಇದು ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಫಿಲಮ್ ಒಂದು ಕಾಮಿಡಿ ಲವ್ ಸಬ್ಜೆಕ್ಟ್ ಫಿಲ್ಮ್ ಮಾಡಿದ್ದೀವಿ ಫ್ಯಾಮಿಲಿ ಎಂಟರ್ಟೈನರ್ ಇಲ್ಲಿ ಫೈಟ್ ಇಲ್ಲ ಅದನ್ನು ಮುಂಚೆಯೇ ಹೇಳಿದ್ದೀನಿ ಅವತ್ತಿಂದ ಹೇಳ್ತಾ ಬಂದಿದ್ದೀನಿ ಜನರು ಯಾಕೆ ಥಿಯೇಟ್ರ್ ಬರಬೇಕು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಅಷ್ಟೇ ಅಷ್ಟೇನೆಂದರೆ ಒಂದು ಗ್ರ್ಯಾಂಡ್ಯಲ್ ಆಗಿ ವರ್ಕ್ ಮಾಡಿದ್ದೀವಿ ಅಟ್ ದ ಸೇಮ್ ಟೈಮ್ ಕತೆ ಮೇಲೆ ತುಂಬ ಕಾನ್ಸನ್ಟ್ರೇಟ್ ಮಾಡಿದ್ದೀವಿ ಇಟ್ ಇಸ್ ನಾಟ್ ದ್ಯಾಟ್ ನಾವು ಇದು ಮೊಕೊಬೋಲ್ಟ್ ಯೂಸ್ ಮಾಡಿದ್ದೀವಿ ಅಂಡರ್ ವಾಟರ್ ಯೂಸ್ ಮಾಡಿದೀವಿ ಅದಕ್ಕೋಸ್ಕರ ಬಂದು ನೋಡಿ ಇಲ್ಲ ಅದು ಒಂದು ಪಾ ಅದೊಂದು ಫೇಸ್ ಆಫ್ ದ ಫಿಲಮ್ ಅದೊಂದು ಆ್ಯಕ್ಟಿವಿಟಿ ಅಂದರೆ ನಿಮಗೆ ಥಿಯೇಟ್ರಿಗೆ ಬರೋಕ್ಕೆ ಅದೊಂದು ಇನ್ವಿಟೇಷನ್ ಹೇಳ್ಬೋದು ಬಟ್ ನಾವಿಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಿರೋದು ಕತೆಗೋಸ್ಕರ ಆ್ಯಂಡ್ ಪಾತ್ರದವಳು ಕತೆ ಮತ್ತು ಪಾತ್ರಗಳು ಎರಡು ಚೆನ್ನಾಗಿ ಬಂತು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಅದ್ರ ಮೇಲೆ ತುಂಬ ಗಮನ ಕೊಟ್ಟಿದ್ದೀವಿ ನಾವು ಈ ಸಡನ್ನಾಗಿ ಒಬ್ಬರು ಕ್ಯಾಮ್ರಾ ಕಳಗಿಂದ ಶಾರ್ಟ್ ತೊಗೊ ತಗೊಳ್ಳೋದು ಒಬ್ಬರು ಹೊಡೆದ್ರೆ ಹತ್ತು ಜನ ಬೀಳೋದು ಅದು ನಾವು ಈ ನಮ್ಮ ಪಿಚ್ಚರಲ್ಲಿ ನಾವು ತೋರಿಸಿಲ್ಲ ವಿ ಜಸ್ಟ್ ಟ್ರೈ ಟು ಡೂ ಸಮಥಿಂಗ್ ನ್ಯೂ ವಿತ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಂಟೆಂಟ್ ಓರಿಯಂಟೆಡ್ ಥಾಟ್ಸ್ ಅದಕ್ಕೆ ಬನ್ನಿ ಅಂತ ನಾನು ಒಂದು ಎಕ್ಸ್ಪೀರಿಯನ್ಸ್ ಕೇಳಿ ನೋಡಿ ನೋಡಿ ಜಸ್ಟ್ ಶೇರ್ ವಿತ್ ಎವ್ರಿಬಿಡಿ ಅಂತ ಹೇಳಿ ಸರ್ ಫಾರ್ ರಿಜಿಸ್ಟ್ರೇಷನ್ ನಿಮ್ಮ ಮೊದಲ ಸಿನಿಮಾದ ಮೂಲಕನೇ ಒಂದು ಬ್ಲಾಕ್ ಬಸ್ಟ್ ರಿಜಿಸ್ಟರ್ ಮಾಡಿ ಅಂತ ಕೇಳ್ಕೊತೀವಿ ಸರ್ ಆಲ್ ದಿ ವೆರಿ ಬೆಸ್ಟ್ ಟು ದೆ ಥ್ಯಾಂಕ್ ಯು ಸೊ ಮಚ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್